ನಿರ್ಲಜ್ಜ ಪಕ್ಷಪಾತಿ ಆಡಳಿತದ ಇನ್ನೊಂದು ಉದಾಹರಣೆಯನ್ನು ನಿಮ್ಮೆದುರು ಇಡುತ್ತಿದ್ದೇವೆ. ನಾವು ಅನ್ಯಾಯವನ್ನು ಮಾಡುತ್ತೇವೆ, ಅಕ್ರಮವನ್ನು ಮಾಡುತ್ತೇವೆ. ನಮಗೆ ಯಾರು ಪ್ರಶ್ನಿಸುವವರಿಲ್ಲ, ಪ್ರಶ್ನಿಸುವಂತೆಯೂ ಇಲ್ಲ ಎನ್ನುವವರ ಇನ್ನೊಂದು ಕತೆ ಬಿಚ್ಚಿಕೊಂಡಿದೆ. ಅದನ್ನೇ ನಿಮ್ಮೆದುರು ಇಡುವ ಪ್ರಯತ್ನದಲ್ಲಿ ನಾನು ಸುಲೈಮಾನ್ ಮುಹಮ್ಮದ್. ಕಾಲ ಯಾರನ್ನು ಬಿಡಲಾರದು. ಗೋದ್ರಾದಲ್ಲಿ ರೈಲು ದಹನವಾಗುತ್ತಿದ್ದಾಗ ಹೊರಗಿನಿಂದ ಕಲ್ಲೆಸೆದ ಆರೋಪದಲ್ಲಿ ಬಂಧಿತರಾಗಿ ಆ ಬಳಿಕ ಜೀವಾವಧಿ ಶಿಕ್ಷೆಗೊಳಗಾದ ಅಪರಾಧಿಗಳು ಕಳೆದ ವಾರ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯನ್ನು ಗುಜರಾತ್ ಸರ್ಕಾರ ವಿರೋಧಿಸಿದೆ. ಈ ಅರ್ಜಿಯನ್ನು ಪರಿಗಣಿಸಿದ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಮತ್ತು ನ್ಯಾಯಮೂರ್ತಿ ಪಿಎಸ್ ನರಸಿಂಹ ಅವರನ್ನೊಳಗೊಂಡ ದ್ವಿಸದಸ್ಯ ಪೀಠವು ಅಪರಾಧಿಗಳು ಈಗಾಗಲೇ 17 ರಿಂದ 18 ವರ್ಷಗಳ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ, ಹೀಗಾಗಿ ಅವರ ಜಾಮೀನು ಅರ್ಜಿಯನ್ನು ಪರಿಗಣಿಸಬಹುದು ಎಂದು ಹೇಳಿದೆ. ಆದರೆ ಗುಜರಾತ್ ಸರ್ಕಾರ ಜಾಮೀನನ್ನ ವಿರೋಧಿಸಿದೆ. ಅಪರಾಧಿಗಳು ಬರೇ ಕಲ್ಲು ತೂರಾಟಗಾರರಾಗಿರಲಿಲ್ಲ, ಹೊತ್ತಿ ಉರಿಯುತ್ತಿದ್ದ ರೈಲು ಬೋಗಿಯಿಂದ ಪ್ರಯಾಣಿಕರು ತಪ್ಪಿಸಿಕೊಳ್ಳದಂತೆ ತಡೆಯುವುದು ಅವರ ಉದ್ದೇಶವಾಗಿತ್ತು ಎಂದು ಸರ್ಕಾರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದಿಸಿದ್ದಾರೆ. ಆದರೆ ಇದೇ ಗುಜರಾತ್ ಸರ್ಕಾರ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದ 11 ಮಂದಿ ಅಪರಾಧಿಗಳನ್ನ ಕಳೆದ ಆಗಸ್ಟ್ನಲ್ಲಿ ಸನ್ನಡತೆಯ ಆಧಾರದಲ್ಲಿ ಬಿಡುಗಡೆಗೊಳಿಸಿತ್ತು. ಈ ಬಿಡುಗಡೆಗಿಂತ ಮೊದಲು ಈ 11 ಮಂದಿಯಲ್ಲಿ ಓರ್ವ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ. 14 ವರ್ಷಗಳನ್ನ ಜೈಲಲ್ಲಿ ಕಳೆದಿರುವ ತಮ್ಮನ್ನ ಬಿಡುಗಡೆಗೊಳಿಸಬೇಕು ಎಂದು ಕೋರಿದ್ದ. ಗುಜರಾತ್ ಸರ್ಕಾರ ಈ ಮನವಿಗೆ ಯಾವ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಸುಪ್ರೀಂ ಕೋರ್ಟ್ ಈ ಮನವಿಯನ್ನ ಗುಜರಾತ್ ಸರ್ಕಾರಕ್ಕೆ ವರ್ಗಾಯಿಸಿತಲ್ಲದೆ ಪರಿಶೀಲಿಸುವಂತೆ ಹೇಳಿತ್ತು. ಆ ಬಳಿಕ ಗುಜರಾತ್ ಸರ್ಕಾರ ಎಷ್ಟು ಚುರುಕಾಯಿತೆಂದರೆ ಈ ಮನವಿಯನ್ನ ಪರಿಶೀಲಿಸುವುದಕ್ಕೆಂದೇ 6 ಮಂದಿಯ ತಂಡವನ್ನು ರಚಿಸಿತು. ಈ 6 ಮಂದಿಯಲ್ಲಿ 5 ಮಂದಿ ಆಡಳಿತ ಪಕ್ಷದ ಸದಸ್ಯರು ಅಥವಾ ಜನಪ್ರತಿನಿಧಿಗಳು ಅಥವಾ ಒಂದಿಲ್ಲೊಂದು ರೀತಿಯಲ್ಲಿ ಆಡಳಿತ ಪಕ್ಷದ ಪರ ನಿಲುವಿನವರಾಗಿದ್ದರು. ಹಾಗಂತ ಈ 11 ಮಂದಿ ಅಪರಾಧಿಗಳು ಸಾಮಾನ್ಯರಲ್ಲ. ಗೋದ್ರಾದಲ್ಲಿ ನಡೆದ 59 ಮಂದಿ ಕರಸೇವಕರ ಸಜೀವ ದಹನಕ್ಕೆ ಯಾವ ರೀತಿಯಲ್ಲೂ ಸಂಬಂಧ ಇಲ್ಲದ ಇನ್ನೆಲ್ಲಿಯದೋ ನಿಷ್ಪಾಪಿ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿ ಹತ್ಯೆಗೈದ ಅಪರಾಧಿಗಳಿವರು. ಗುಜರಾತ್ ಗಲಭೆಯ ಸಂದರ್ಭದಲ್ಲಿ ಸುರಕ್ಷಿತ ಸ್ಥಳಕ್ಕೆ ಟ್ರಕ್ನಲ್ಲಿ ಪಲಾಯನ ಮಾಡುತ್ತಿದ್ದವರ ಪೈಕಿ ಮಹಿಳೆಯರು ಸೇರಿದಂತೆ 7 ಮಂದಿಯನ್ನ ಅತ್ಯಾಚಾರ ಮಾಡಿ ಹತ್ಯೆಗೈದ ಅಪರಾಧಿಗಳು. ಈ ಟ್ರಕ್ನಲ್ಲಿದ್ದ 14 ಮಂದಿಯನ್ನ ಹತ್ಯೆಗೈಯಲಾಗಿದೆ. ಈ ಕ್ರೌರ್ಯದಲ್ಲಿ ಸುಮಾರು 35 ಮಂದಿ ಭಾಗಿಯಾಗಿದ್ದಾರೆ. ಈ 11 ಮಂದಿಯ ಮೇಲೆ 7 ಮಂದಿಯನ್ನ ಅತ್ಯಾಚಾರಗೈದು ಹತ್ಯೆಗೈದ ಆರೋಪವಿತ್ತು. ಟ್ರಕ್ ಪ್ರಯಾಣಿಕರಲ್ಲಿ ಏಕೈಕ ಮಹಿಳೆ ಬಿಲ್ಕಿಸ್ ಬಾನು ಬದುಕುಳಿದಿದ್ದರು. 5 ತಿಂಗಳ ಬಸುರಿ ಬಿಲ್ಕಿಸ್ರನ್ನ ಸಾಮೂಹಿಕ ಅತ್ಯಾಚಾರಗೈದ ಈ ಪಾಪಿಗಳು ಅವರ ಎದುರೇ 3 ವರ್ಷದ ಮಗಳನ್ನ ನೆಲಕ್ಕೆ ಬಡಿದು ಹತ್ಯೆಗೈದಿದ್ದರು. ಬಿಲ್ಕಿಸ್ ಸತ್ತಿದ್ದಾರೆಂದು ಭಾವಿಸಿ ಅವರು ಬಿಟ್ಟು ಹೋಗಿದ್ದರು. ಪ್ರಜ್ಞೆ ಬಂದಾಗ ಬಿಲ್ಕಿಸ್ ವಿವಸ್ತ್ರವಾಗಿದ್ದರು. ಸುತ್ತಲೆಲ್ಲ ತನ್ನವರದೇ ನಿರ್ಜೀವ ದೇಹಗಳು. ಅಲ್ಲಿಂದ ಪಕ್ಕದ ಗುಡ್ಡ ಹತ್ತಿ ಕುಟುಂಬವೊಂದರ ಆಶ್ರಯದಲ್ಲಿ ಜೀವ ಉಳಿಸಿಕೊಂಡಿದ್ದರು. ಬಿಲ್ಕಿಸ್ ಬಾನು ಕುಟುಂಬದವರನ್ನ ಕೊಂದ ಮತ್ತು ಅತ್ಯಾಚಾರ ಮಾಡಿದ ಅಪರಾಧಿಗಳ ಕ್ರೌರ್ಯ ಕೋರ್ಟಲ್ಲೂ ಸಾಬೀತಾದ ಕಾರಣ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು. ಅಲ್ಲದೆ ಸುಪ್ರೀಂ ಕೋರ್ಟ್ ಬಿಲ್ಕಿಸ್ ಬಾನುಗೆ ವಸತಿ, ಉದ್ಯೋಗ ಮತ್ತು ಪರಿಹಾರವನ್ನು ನೀಡುವಂತೆ ಗುಜರಾತ್ ಸರ್ಕಾರಕ್ಕೆ ಆದೇಶಿಸಿತ್ತು. ನಿಜವಾಗಿ ಇಂತಹ ಅಪರಾಧಿಗಳನ್ನು ಗುಜರಾತ್ ಸರ್ಕಾರ ಹೇಗೆ ಪರಿಗಣಿಸಬೇಕಿತ್ತು? ಅದರಲ್ಲೂ ಈ ಪ್ರಕರಣವನ್ನು ಸಿಬಿಐ ತನಿಖೆ ನಡೆಸಿತ್ತು. ಆದ್ದರಿಂದ ಗುಜರಾತ್ ಸರ್ಕಾರ ರಚಿಸಿದ ಸಮಿತಿ ಏನೇ ಹೇಳಲಿ, ಕೇಂದ್ರ ಸರ್ಕಾರದ ಅನುಮತಿಯ ಹೊರತು ಅವರನ್ನು ಬಿಡುಗಡೆಗೊಳಿಸುವ ಅಧಿಕಾರ ಗುಜರಾತ್ ಸರ್ಕಾರಕ್ಕಿರಲಿಲ್ಲ. ಅಲ್ಲದೆ ಅತ್ಯಾಚಾರಿ ಅಪರಾಧಿಗಳನ್ನು ಯಾವ ಕಾರಣಕ್ಕೂ ಸನ್ನಡತೆಯ ಆಧಾರದಲ್ಲಿ ಬಿಡುಗಡೆಗೊಳಿಸಲೇಬಾರದು ಎಂದು ಈ ಬಿಡುಗಡೆಗಿಂತ ಮೊದಲೇ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಸೂತ್ತೊಲೆ ಮತ್ತು ಹೊರಡಿಸಿತ್ತು. ಇಷ್ಟಿದ್ದು ಗುಜರಾತ್ ಸರ್ಕಾರ ಈ 11 ಮಂದಿ ಪಾತಕಿಗಳನ್ನು ಬಿಡುಗಡೆಗೊಳಿಸಲು ತೀರ್ಮಾನಿಸಿತ್ತು. ಆ ತೀರ್ಮಾನವನ್ನು ಕೇಂದ್ರ ಸರ್ಕಾರಕ್ಕೂ ಕಳುಹಿಸಿಕೊಟ್ಟಿತು. ಕೇಂದ್ರ ಸರ್ಕಾರವಂತೂ ತನ್ನದೇ ಸುತ್ತೊಲೆಯನ್ನು ಕಡೆಗಣಿಸಿ ಈ 11 ಮಂದಿಯ ಬಿಡುಗಡೆಗೆ ಒಪ್ಪಿಗೆ ಸೂಚಿಸಿತ್ತು. ಇದರ ನಡುವೆಯೇ ಬೆಳಕಿಗೆ ಬಂದ ಅಂಶವೇನೆಂದರೆ, ಈ 11 ಮಂದಿಯಲ್ಲಿ ಒಬ್ಬನು ಪೂರ್ಣ ಅವಧಿಯನ್ನ ಜೈಲಲ್ಲಿ ಕಳೆದಿರಲೇ ಇಲ್ಲ. ಇವರಲ್ಲಿ 3.5 ವರ್ಷಗಳಿಗಿಂತಲೂ ಅಧಿಕ ಸಮಯ ಜೈಲಿನಿಂದ ಹೊರಬಂದು ಮನೆಯವರೊಂದಿಗೆ ಕಳೆದವರಿದ್ದಾರೆ.
ಮೂರು ವರ್ಷ ಎರಡು ವರ್ಷ ಒಂದೂವರೆ ವರ್ಷ ಹೀಗೆ ಪೆರೋಲ್ನಲ್ಲಿ ಇವರೆಲ್ಲ ಜೈಲಿನಿಂದ ಹೊರಗಿದ್ದು ಕುಟುಂಬದ ಜೊತೆ ವಾಸವಾಗಿದ್ದಾರೆ ಇವರಲ್ಲಿ ಓರ್ವನ ಮೇಲಂತೂ ಹೀಗೆ ಪೆರೋಲ್ನಲ್ಲಿದ್ದಾಗ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣ ದಾಖಲಾಗಿದೆ ಒಂದು ಕಡೆ ಅತ್ಯಾಚಾರ ಮತ್ತು ಹತ್ಯೆ ಅಪರಾಧಕ್ಕಾಗಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಅಪರಾಧಿಗಳಿಗೆ ರಾಜಾತಿಥ್ಯವನ್ನು ನೀಡುವುದಲ್ಲದೆ ಸಣ್ಣಡತೆಯ ಆಧಾರದಲ್ಲಿ ಬಿಡುಗಡೆಯನ್ನು ಕರುಣಿಸುವುದು ಮತ್ತು ಇನ್ನೊಂದೆಡೆ ರೈಲಿಗೆ ಕಲ್ಲು ತೂರಾಟ ನಡೆಸಿದ ಅಪರಾಧಿಗಳಿಗೆ ಬಿಡುಗಡೆ ಬಿಡಿ ಜಾಮೀನು ಕೊಡುವುದಕ್ಕೂ ವಿರೋಧವನ್ನು ವ್ಯಕ್ತಪಡಿಸುವುದು ಈ ನಿಲುವು ನಿಷ್ಪಕ್ಷಪಾತವೇ ಬಿಲ್ಕಿಸ್ ಬಾನು ಪ್ರಕರಣದ ಅಪರಾಧಿಗಳು ಜೈಲಲ್ಲಿ ಕಳೆದಿರುವುದು 14 ವರ್ಷವಾದರೆ ಈ ಕಲ್ಲೆಸೆತದ ಅಪರಾಧಿಗಳು 17 ರಿಂದ 18 ವರ್ಷಗಳನ್ನು ಈಗಾಗಲೇ ಕಳೆದಿದ್ದಾರೆ ಇವರು ಕೇಳುತ್ತಿರುವುದು ಸಣ್ಣಡತೆಯ ಆಧಾರದಲ್ಲಿ ಬಿಡುಗಡೆಯನ್ನಲ್ಲ ಜಾಮೀನಿನ ಮೇಲಿನ ಬಿಡುಗಡೆಯನ್ನು ಬಿಲ್ಕಿಸ್ ಬಾನು ಪ್ರಕರಣದ ಅಪರಾಧಿಗಳಿಗಂತೂ ಇದೇ ಗುಜರಾತ್ ಸರ್ಕಾರ 3.5 ವರ್ಷಗಳಷ್ಟು ದೀರ್ಘಾವಧಿಯ ಪೆರೋಲ್ ಅನ್ನು ಅಥವಾ ಬಿಡುಗಡೆಯನ್ನು ಕರುಣಿಸಿತ್ತು ನ್ಯಾಯ ಸಮಾನವೆಂದಾದರೆ ಈ ಪಾತಕಿಗಳಿಗೆ ಅನ್ವಯವಾದ ನಿಯಮವೇ ಕಲ್ಲೆಸೆತದ ಪಾತಕಿಗಳಿಗೂ ಅನ್ವಯಿಸಬೇಕಿತ್ತು ಆದರೆ ಗುಜರಾತ್ ಸರ್ಕಾರ ಅತ್ಯಂತ ಏಕಪಕ್ಷೀಯವಾಗಿ ನಡೆದುಕೊಂಡಿದೆ ಒಂದು ವೇಳೆ ಬಿಲ್ಕಿಸ್ ಪ್ರಕರಣದ ಅಪರಾಧಿಗಳಿಗೆ ಯಾವ ರಿಯಾಯಿತಿಯನ್ನು ನೀಡಿದಿರುತ್ತಿದ್ದರೆ ಮತ್ತು ಸನ್ನಡತೆಯ ಆಧಾರದಲ್ಲಿ ಬಿಡುಗಡೆಗೊಳಿಸುತ್ತಿರುತ್ತಿದ್ದರೆ ಕಲ್ಲೆಸೆತದ ಅಪರಾಧಿಗಳ ಬಗ್ಗೆ ಗುಜರಾತ್ ಸರ್ಕಾರದ ನಿಲುವನ್ನು ಯಾರೂ ಪ್ರಶ್ನಿಸುತ್ತಿರಲಿಲ್ಲ ಸರ್ಕಾರವೊಂದು ಇಷ್ಟು ನಿರ್ಲಜ್ಜವಾಗಿ ವರ್ತಿಸಿದರೆ ಹೇಗೆ ಒಂದು ಕಡೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂದು ಹೇಳುವ ಅದೇ ಸರ್ಕಾರ ಇನ್ನೊಂದು ಕಡೆ ಒಂದು ಸಮುದಾಯದ ಪರ ಮತ್ತು ಇನ್ನೊಂದು ಸಮುದಾಯದ ವಿರುದ್ಧ ವರ್ತಿಸುವುದನ್ನು ಏನೆನ್ನಬೇಕು ಅಂದ ಹಾಗೆ ಅಧಿಕಾರ ಬಲ ಮತ್ತು ತೋಳ್ಬಲಗಳೆಲ್ಲ ದೀರ್ಘಾಯುಷ್ಯಲ್ಲ ಸತ್ಯ ನ್ಯಾಯ ಪ್ರಾಮಾಣಿಕತೆಯ ಮುಂದೆ ಅನ್ಯಾಯ ದೌರ್ಜನ್ಯ ಅಕ್ರಮಗಳು ಪರಾಜಯ ಹೊಂದಿದ ಇತಿಹಾಸವೇ ದೀರ್ಘಾಯುವಾಗಿದೆ ಅಧಿಕಾರ ಮತದಿಂದ ಈ ಜಗತ್ತಿನಲ್ಲಿ ಮೆರೆದು ಕೊನೆಗೆ ಅಕ್ರಮಿಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಂಡು ಕಳನಾಯಕರಾಗಿ ಇತಿಹಾಸದಲ್ಲಿ ಕಳೆದುಹೋದವರು ಅನೇಕರಿದ್ದಾರೆ ಅವರ ಇತಿಹಾಸವನ್ನು ಓದುವರೆಲ್ಲ ನಮ್ಮ ಮಕ್ಕಳು ಹಾಗೆ ಆಗಬಾರದು ಎಂದು ಅಂದುಕೊಳ್ಳುತ್ತಾರೆ ಇತಿಹಾಸದಲ್ಲಿ ಎಂತೆಂಥ ಕ್ರೂರಿಗಳು ಆಗಿ ಹೋಗಿದ್ದಾರೆ ಎಂಬುದನ್ನು ತಿಳಿಸುವ ಉದ್ದೇಶವಷ್ಟೇ ಅಂಥವರ ಇತಿಹಾಸವನ್ನು ಬರೆದಿಡುವುದಕ್ಕೆ ಕಾರಣವಾಗಿರುತ್ತದೆ ಇದೇ ವೇಳೆ ನ್ಯಾಯ ಸತ್ಯ ಸಮಾನತೆ ಪ್ರಾಮಾಣಿಕತೆಯಿಂದ ಬಾಳಿ ಬದುಕಿದವರ ಇತಿಹಾಸವನ್ನು ದಾಖಲಿಸಿಡಲಾಗುತ್ತದೆ ಅಂತಹ ಆಡಳಿತಗಾರರನ್ನ ಓದುಗರು ಗೌರವ ಮತ್ತು ಅಭಿಮಾನದಿಂದ ಓದುತ್ತಾರೆ ಶಾಲೆ ಕಾಲೇಜುಗಳಲ್ಲಿ ಅಂತವರ ಇತಿಹಾಸವನ್ನು ಗೌರವ ಮತ್ತು ಆಧಾರದಿಂದ ಕಲಿಸಲಾಗುತ್ತದೆ ಬಿಲ್ಕಿಸ್ ಮತ್ತು ಕಲ್ಲೆಸೆತದ ಅಪರಾಧಿಗಳ ಬಗ್ಗೆ ಕೇಂದ್ರ ಹಾಗೂ ಗುಜರಾತ್ ಸರ್ಕಾರದ ನಿಲುವನ್ನು ಮುಂದಿನ ಇತಿಹಾಸದ ವಿದ್ಯಾರ್ಥಿಗಳು ಖಂಡಿತ ಓದಲಿದ್ದಾರೆ ಈ ಸಮಾಜ ಸಂದರ್ಭಾನುಸಾರ ಇದನ್ನು ನೆನಪಿಸಿಕೊಳ್ಳಲಿದೆ ಅಧಿಕಾರ ಬಲದಿಂದ ಇವತ್ತು ಅನ್ಯಾಯ ಎಸಗಿದವರನ್ನು ಇತಿಹಾಸ ಖಂಡಿತ ನಿಕಷಕ್ಕೆ ಒಡ್ಡಲಿದೆ ಸತ್ಯ ಮತ್ತು ನ್ಯಾಯಕ್ಕೆ ನಿಷ್ಠವಾಗಬೇಕಿದ್ದವರು ಅನ್ಯಾಯಕ್ಕೆ ನಿಷ್ಠವಾಗಿದ್ದಕ್ಕೆ ಆ ಇತಿಹಾಸ ಓದುಗರು ಆಕ್ರೋಶ ವ್ಯಕ್ತಪಡಿಸಲಿದ್ದಾರೆ ಈ ಅನ್ಯಾಯದ ಪರ ನಿಂತವರು ಮುಂದೊಂದು ದಿನ ನಮ್ಮ ನಂತರದ ಪೀಳಿಗೆಯವರ ಕಣ್ಣಲ್ಲಿ ಖಳನಾಯಕರಾಗಿ ಮತ್ತು ಕೆಟ್ಟವರಾಗಿ ಕಾಣಿಸಲಿದ್ದಾರೆ ಕಾಲ ಯಾರನ್ನೂ ಬಿಡುವುದಿಲ್ಲ ಇದುವೇ ಈ ಹೊತ್ತಿನ ವಿಶೇಷ ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ